ಈ ಜಿಲ್ಲೆಯಲ್ಲಿ ಎರಡು ನದಿಗಳು ಉಕ್ಕಿ ಹರಿದ್ವು, ಸಾಕಷ್ಟು ಹಾನಿ ಕೂಡ ಸಂಭವಿಸ್ತು. ಆದ್ರೀಗ ಮಳೆಯಾಗದೆ ಬೆಳೆ ಒಣಗ್ತಾ ಇದೆ, ಬಿತ್ತನೆ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಕೃಷ್ಣಾ ಮತ್ತು ತುಂಗಾಭದ್ರಾ ನದಿಗಳ ಪ್ರವಾಹದಿಂದ ರಾಯಚೂರು ಜಿಲ್ಲೆಯೇ ತತ್ತರಿಸಿ ಹೋಗಿದೆ. ಬಿತ್ತನೆಯಾದ 15,935 ಹೆಕ್ಟೇರ್ ಪ್ರದೇಶದಲ್ಲಿ ನೀರು ನುಗ್ಗಿ ಸುಮಾರು 220 ಕೋಟಿ ರೂಪಾಯಿ ಮೌಲ್ಯದ ಬೆಳೆಹಾನಿಯಾಗಿದೆ. ಒಂದು ಕಡೆ ಪ್ರವಾಹದಿಂದ ಬೆಳೆ ಹಾನಿಯಾಗಿದ್ರೆ ಮತ್ತೊಂದು ಕಡೆ ಮಳೆಯೇ ಇಲ್ಲದೆ ಬಿತ್ತನೆ ಪ್ರಮಾಣ ಕುಸಿದಿದೆ. ಕೃಷ್ಣಾ ಹಾಗೂ ತುಂಗಾಭದ್ರಾ ನದಿಗಳ ನಡುವಿನ ಪ್ರದೇಶದಲ್ಲಿ ಮಳೆಯೇ ಇಲ್ಲ. ಅಲ್ಪ ಸ್ವಲ್ಪ ಮಳೆ ಬಂದಾಗ ಬಿತ್ತನೆ ಮಾಡಿದ್ದ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಭೂಮಿಯಲ್ಲಿ ತೇವಾಂಶ ಕೊರತೆ ಇದ್ದು ಬೆಳೆ ರಕ್ಷಿಸಿಕೊಳ್ಳಲು ಟ್ಯಾಂಕರ್ ಮೂಲಕ ನೀರು ಹಾಕ್ತಿದ್ದಾರೆ. ಪ್ರತಿ ಎಕರೆಗೆ 30 ಟ್ಯಾಂಕರ್ ನೀರು ಬೇಕಿದ್ದು ಪ್ರತಿ ಟ್ಯಾಂಕರ್ಗೆ 1,000 ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ. ಮಳೆ ಇರಲಾರ ಸಂಬಂಧ ನಾವು ನೀರನ್ನು ಹೊಲದಲ್ಲಿ ನೀರು ಕಟ್ಟಾತೀವಿ ಟ್ಯಾಂಕರ್ಲಿಂದ. ಪ್ರತಿ ಟ್ಯಾಂಕ್ ರೊಕ್ಕ ಕೊಟ್ಟು ಟ್ಯಾಂಕ್ಲಿಂದ ಹೊಲದಲ್ಲಿ ನೀರು ಕಟ್ಟಲಿಕ್ಕತ್ತೀವಿ. ಯಾರು ಬಂದು ಕೇಳಲ್ಲ, ಹೆಂಗಿದ್ರಂತೂ ಮಾತನ್ನು ಆಡಲ್ಲ. ನಮ್ ಕೂಡ ರೈತರು ಕೂಡ ರಾಜಕಾರಣಿಗಳು ಯಾರು ಮಾತಾಡಲ್ಲ, ಏನೇನು ಮಾತಾಡಲ್ಲ. ಅವ್ರ ಮನೆಯಲ್ಲಿ ಅವ್ರು ಇರ್ತಾರ, ನಾವಿಲ್ಲಿ ಹೊಲದ ಬಿದ್ದರೆ ನಾವು ಸಾಯ್ತೀವಿ. ಒಂದ್ ವೇಳೆ ಬಿತ್ತಿದ ಬೆಳೆ ಕೈಗೆ ಬರದೇ ಇದ್ರೆ ಸಾಲದ ಶೂಲ ಎದುರಾಗುತ್ತೆ. ಅದಕ್ಕೆ ಪರ್ಯಾಯ ಯಾವ ಬೆಳೆಯನ್ನ ಬೆಳೆಯಬಹುದು ಎಂಬ ಚಿಂತೆ ಶುರುವಾಗಿದೆ. ಇದರ ಜೊತೆಗೆ ನಾವು ಈಗಾಗಲೇ ಏನು ಬೆಳೆ ಹಾನಿಯಾದ ಕ್ಷೇತ್ರದಲ್ಲಿ ರೈತರಿಗೆ ಬೇಕಾಗಂಥ ಏನು ಬೀಜಗಳ ಲಭ್ಯತೆ ಮತ್ತೆ ಮಾಡಿಕೊಟ್ಟಿದ್ದೀವಿ. ಹಸಿರೆಲ್ಲ ಬೆಳೆ ಬೆಳಿಬೇಕಂತ ರೈತರಿಗೂ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಒಟ್ಟಾರೆ ನೆರೆಯಿಂದ ನಷ್ಟಕ್ಕೊಳಗಾದ ರೈತ ಇನ್ನೊಂದು ಕಡೆ ಮಳೆ ಇಲ್ಲದೆ ನಲುಗುತ್ತಿರುವುದು ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, News 18 ಕನ್ನಡ, ರಾಯಚೂರು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಬಳಿಕ ಮಹಾಮಾರಿ ಡೆಂಗ್ಯೂ ರುದ್ರನರ್ತನ ಶುರು ಮಾಡಿದೆ. ಹುಬ್ಬಳ್ಳಿಯೊಂದರಲ್ಲೇ ಶಂಕಿತ ಡೆಂಗಿಗೆ 5 ಬಲಿಯಾಗಿದ್ದಾರೆ. ಇಷ್ಟಾದರೂ ಕೂಡ ಆರೋಗ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿರಲಿಲ್ಲ. ಈ ಬಗ್ಗೆ News 18 ಕನ್ನಡ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತಂತಹ ಜಿಲ್ಲಾ ಆರೋಗ್ಯಾಧಿಕಾರಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮಳೆ ನಿಂತರೂ ಮರದ ಹನಿ ನಿಲ್ಲುತ್ತಿಲ್ಲ ಎನ್ನುವಂತೆ ಅತಿವೃಷ್ಟಿ ಬಳಿಕ ಹುಬ್ಬಳ್ಳಿಯಲ್ಲಿ ಡೆಂಗಿ ಕಾಟ ಶುರುವಾಗಿದೆ. ಶಂಕಿತ ಡೆಂಗಿಗೆ 5 ಮಕ್ಕಳು ಬಲಿಯಾಗಿದ್ದಾರೆ. ಇಷ್ಟೆಲ್ಲ ಆದರೂ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಯಾವುದೇ ಮುಂಜಾಗ್ರತೆ ವಹಿಸಿರಲಿಲ್ಲ. ಇನ್ನು ಆರೋಗ್ಯ ಇಲಾಖೆ ಸಹ ಕುಂಭಕರ್ಣ ನಿದ್ರೆಯಲ್ಲಿತ್ತು. ಈ ಬಗ್ಗೆ News 18 ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೋಗಪೀಡಿತ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶಗಳ ನೀರಿನಲ್ಲಿ ಡೆಂಗಿ ಲಾರ್ವಾ ಪತ್ತೆಯಾಗಿದ್ದು ಟೆಮಿಫಾಸ್ ಕ್ರಿಮಿನಾಶಕ ಹಾಕುವ ಮೂಲಕ ಅಧಿಕಾರಿಗಳು ಲಾರ್ವಾ ನಾಶಪಡಿಸಿದ್ದಾರೆ. ಇದು ನಿಮ್ಮ News 18 ವರದಿಯ ಬಿಗ್ ಇಂಪ್ಯಾಕ್ಟ್. News 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೇವಲ 2-3 ಸಂಶಯಾಸ್ಪದ ಡೆಂಗ್ಯೂ ಚಿಕನ್ ಗುಣ್ಯ ರೋಗದ ಲಕ್ಷಣಗಳು ಇರ್ತಾವ. ಅವುಗಳನ್ನು ನಾವು ರಕ್ತದ ಮಾದರಿಯನ್ನು ಕೆಮ್ಮಿಸಿ ಕಳಿಸ್ತಾ ಇದ್ದೀವಿ. ಜ್ವರದ ಸಮೀಕ್ಷೆ ಮಾಡಿ ಆರೋಗ್ಯ ಶಿಕ್ಷಣ ನೀಡಿ ಆ ರೋಗಗಳ ಪ್ರಸರಣವನ್ನು ತಡೆಗಟ್ಟಲಿಕ್ಕೆ ನಾವು ಎಲ್ಲ ರೀತಿ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದು ಮಕ್ಕಳು ಎಲ್ಲ ಚಲೋನ ಅದಾರ. ಅಲ್ಲಿ ಹೋಗಿ ನಾವು ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗಿ ಅಲ್ಲಿನೂ ಟ್ರೀಟ್ಮೆಂಟ್ ಚಾಲೂ ಆತ, ಅಕ್ಕಿನೂ ಆರಾಮಿದ್ಲ. 2 ದಿವಸನಾಗ ಮತ್ತೆ ಅದು ಪ್ರವಾಹ ಪೀಡಿತ ಬಹುತೇಕ ಪ್ರದೇಶಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಕೂಡಲೇ ಎಲ್ಲಾ ಕಡೆ ಅಧಿಕಾರಿಗಳು ಕೆಲಸ ಮಾಡಿ ಜನರ ಆರೋಗ್ಯ ಕಾಪಾಡಬೇಕಿದೆ. ಪರಶುರಾಮ್, ತಹಶೀಲ್ದಾರ್, News 18 ಕನ್ನಡ, ಹುಬ್ಬಳ್ಳಿ.